ಕರಾವಳಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರ ಅಂದ್ರೆ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹಾಗೆ ಉಡುಪಿ ಉಡುಪಿ ಮೂರು ಜಿಲ್ಲೆ ಸೇರಿ ಹತ್ತೊಂಬತ್ತು ಅಲ್ಲಿ ಬಂದಾಗ ನಿಮ್ಗೆ ಅದೊಂಥರ ವಿಚಿತ್ರ ಹಿಂದುತ್ವದ ರಾಜಕಾರಣ ಎಲ್ಲಿ ಡ್ಯಾಮೇಜ್ ನೋಡಿ ಕಾಂಗ್ರೆಸ್ ಚೇತರಿಸಿಕೊಳ್ಳುವ ಹಾದಿಯಲ್ಲಿತ್ತು ಬಿಜೆಪಿ ಬಿಜೆಪಿ ಹೊಡ್ತಾ ಇದ್ದಂಗಿತ್ತು ಆ ಬಜರಂಗ್ ದಳ ಬ್ಯಾನ್ ಮಾಡ್ತೀವಿ ಅಂತ ಒಂದೇ ಒಂದು ಲೈನ್ ಬಜರಂಗ್ ದಳವನ್ನ ಬ್ಯಾನ್ ಮಾಡ್ತೀವಿ ಅನ್ನೋ ಒಂದೇ ಒಂದು ಲೈನು ಬಿಜೆಪಿ ಮತ್ತಷ್ಟು ಆಕ್ಟಿವ್ ಭಾಗದಲ್ಲಿ ಕಾಣ್ತಾ ಇದೆ ಇಲ್ಲಿ ಎಸ್ ದಕ್ಷಿಣ ಕನ್ನಡದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಉಡುಪಿಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಹಾಗೆ ಉತ್ತರ ಕನ್ನಡದಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಸೊ ಒಟ್ಟು ಹತ್ತೊಂಬತ್ತು ಕ್ಷೇತ್ರ ಇದೆ ಕರಾವಳಿ ಕನ್ನಡದಲ್ಲಿ ಸೊ ಹಾಗೆ ನಾವು ಈ ಒಂದು ಟ್ರೆಂಡ್ ನೋಡೋದಾದ್ರೆ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಈ ಒಂದು ಭಾಗದಲ್ಲಿ ಬಿಜೆಪಿ ಹದ್ನಾಲ್ಕರಿಂದ ಹದ್ನಾರು ಸಿ ಹತ್ತೊಂಬತ್ತರಲ್ಲಿ ಬಿಜೆಪಿನೇ ಹದ್ನಾಲ್ಕರಿಂದ ಹದ್ನಾರ ಹೌದು ಹೌದು ಹಿಂದುತ್ವ ಎಸ್ ಮತ್ತೊಂದ್ ಕಡೆ ಕಾಂಗ್ರೆಸ್ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರರಿಂದ ಐದು ಜೆ ಡಿ ಇಲ್ಲಿ ಕಷ್ಟ ಕರಾವಳಿಯಲ್ಲಿ ಏನು ಇತರರು ಸೊನ್ನೆಯಿಂದ ಒಂದು ಸ್ಥಾನ ಇಲ್ಲಿ ಯಾಕೆ ಅನ್ನೋದೊಂದು ಅಂಶಗಳನ್ನ ತಗೊಂಡಾಗ ಹೌದು ಒಂದಷ್ಟು ಶಾಸಕ ಟಿಕೆಟ್ ಮಿಸ್ ಮಾಡಿದ್ರು ಹೌದು ಬೈಂದೂರು ಸುಕುಮಾರ್ ಶೆಟ್ಟಿ ಕೊಟ್ಟಿಲ್ಲ ಗಂಟಿ ಒಳಗೆ ಕೊಟ್ರು ಕೊಟ್ಟರು ಉಡುಪಿನಲ್ಲಿ ರಘುಪತಿ ಭಟ್ ಕೊಟ್ಟಿಲ್ಲ ಸುವರ್ಣ ಅವ್ರು ಕೊಟ್ರು ಕಾಪುನಲ್ಲಿ ಅಲ್ಲಿ ಏನು ಲಾಲ್ಜಿ ಮೆಂಡನ್ ಕೊಡ್ಲಿಲ್ಲ ಸುರೇಶ್ ಶೆಟ್ಟಿ ಗುರುಮೇ ಕೊ ಚೇಂಜ್ ಮಾಡಿದ್ರು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಪುತ್ತೂರು ಅಂಗಾರನ್ ಕೊಡ್ಲಿಲ್ಲ ಎಲ್ಲಿ ಸುಳ್ಳು ಅಲ್ಲಿ ಬೇರೆಯವರು ಕೊಟ್ರು ಭಾಗಿರಥಿ ಅವ್ರು ಕೊಟ್ರು ಪುತ್ತೂರಲ್ಲಿ ಕೂಡ ಚೇಂಜ್ ಮಾಡಿದ್ರು ಬಟ್ ಅಲ್ಲಿ ಬಂಡಾಯ ಅರುಣ್ ಕುಮಾರ್ ಉರಿತಾ ಇದೆ ಇನ್ನು ತಣ್ಗಾಗ್ಲಿಲ್ಲ ಅದೊಂದು ಕ್ಷೇತ್ರ ಸೊ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ರು ಚೇಂಜಸ್ ಮಾಡ್ತಾರೆ ಬಿಜೆಪಿ ಸಾಕಷ್ಟು ಪ್ರಯೋಗ ಮಾಡಿದ್ರು ಹೊಸ ಈಗ ಇದ್ರಲ್ಲ ಹೊಸಬ್ರೆಲ್ಲ ಒಂದಷ್ಟು ಗೆದ್ದಿದ್ರು ಹರೀಶ್ ಪುಂಜಾ ಭರತ್ ಶೆಟ್ಟಿ ವೇದವಾಸ್ಕಾ ಮತ್ತು ಇವರೆಲ್ಲ ಹೊಸ ಫೇಸ್ ಕಳೆತಾನೆ ಸೊ ಹೀಗಾಗಿ ಹಿಂದುತ್ವದ ಬಜರಂಗ್ ದಳ ಬ್ಯಾನ್ ಅಂತ ಕಾಂಗ್ರೆಸ್ಗೆ ಲಾಭ ಏನಾಗ್ಲಿಲ್ಲ ಅಲ್ಪಸಂಖ್ಯಾತರ ಹೆಂಗಿದ್ರು ಬಿಜೆಪಿಯವ್ರನ್ನ ಮತ್ತೆ ಬೇರೆ ಆಯ್ತಿದ್ರು ಒಂದು ಮಾಡಿದ್ರು ಇವ್ರು ಕರಾವಳಿ ಬಿಜೆಪಿಗೆ ಲಾಸ್ ಆಗಿದ್ರೆ ಒಂದೆರಡು ಸೀಟ್ ಲಾಸ್ ಆಗ್ಬೋದ ಮತ್ತಷ್ಟೇ ರಿಟೈನ್ ಬರ್ಬೋದು ಅವಕಾಶ ಆಗ್ಬಹುದು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಎಸ್ ಸತೀಶ್ ಅವರೇ ಎಸ್ ಈಗ ಇಲ್ಲಿ ಕರಾವಳಿ ಭಾಗದಲ್ಲಿ ನಾವು ಪುತ್ತಿಲಾಗೆ ತುಂಬಾ ಅಪರ ಮಾಡ್ತಿದ್ದಾರೆ ಅದು ಬಿಜೆಪಿ ಓಟೆ ಡಿವೈಡ್ ಮಾಡುತ್ತಾ ಕಾಂಗ್ರೆಸ್ಗೆ ಏನಾದ್ರು ಹೊಡೆದ ಕೊಡುತ್ತಾರ ಆಲ್ ಆರ್ ಡಿ ಶ್ರೀನಿವಾಸ್ ಶೆಟ್ಟರು ಮಿಸ್ ಆದಾಗ ಇಂಡಿಪೆಂಡೆಂಟ್ ಆಗಿ ಅವರೇ ಹೋಗಿದ್ರು ಇಂಡಿಪೆಂಡೆಂಟ್ ಆಗಿ ಆದ್ರೆ ಅರುಣ್ ಕುಮಾರ್ ಪುತ್ತಿಲಾಗೆ ಆ ಮಟ್ಟಿಗಿನ ಅವಕಾಶ ಆಗ್ತಿದೆಯಾ ಹೌದು ಅಲ್ಲೇನಾಗ್ತಿದೆ ಅಂದ್ರೆ ಆಶಾ ಅವ್ರನ್ನ ಕಂಪೇರ್ ಮಾಡಿದ್ರೆ ಪುತ್ತಿಲ ಪರವಾಗಿಲ್ಲ ಅನ್ನೋದೊಂದು ಟ್ರೆಂಡ್ ಅಲ್ಲಿ ಯೋಗಿ ಆದಿತ್ಯನಾಥ್ ಕರ್ಸಿಬಿಟ್ರು ತಳಪ ಹಿಂದುತ್ವದ ಇದು ಅರುಣ್ ಕುಮಾರ್ ಪುತ್ಲಾ ಇದಾಗ್ಲಿ ಅಂತ ಆದ್ರೂ ಅದನ್ನು ಕಡಿಮೆ ಆದಂಗೆ ಕಾಣ್ತಾ ಇಲ್ಲ ಬಟ್ ಈ ಜಾಗದಲ್ಲಿ ಅಶೋಕ್ ರೈ ಏನಾಗ್ಬೋದಾ ಆ ಲೆಕ್ಕಾಚಾರ ಅವ್ರ ಮನೇಲಿ ಬೇರೆ ಗಿಡದಲ್ಲಿ ಬೇರೆ ಹಣ ಸಿಕ್ಕು ಸುತ್ತಿಡಿದು ಅವೆಲ್ಲ ಬೇರೆ ಕಥೆಗಳಾಗ್ತಾ ಇತ್ತು ಬಟ್ ಕರಾವಳಿ ಹಣ ನಡಿಯಲ್ಲ ಹಣ ಇರೋರೇ ಆಗೋದಾದ್ರೆ ಎಲ್ಲರೂ ಕೊಂಡ್ಕೊಬಿಡ್ರ ಇವತ್ತು ಶೆಟ್ಟಿ ಅವ್ರಿ ವರ್ಕ್ ಆಗುತ್ತೆ ಕೊನೆ ಚುನಾವಣೆ ಇದು ಗೆದ್ರೆ ಇತಿಹಾಸ ಒಂಬತ್ತನೇ ಬಾರಿ ಗೆದ್ದಂತ ಇತಿಹಾಸ ಆಗುತ್ತೆ ಸೇಮ್ ಆಯ್ತರ ಗೊತ್ತಿಲ್ಲ ಒಳ್ಳೆ ಶಾಸಕ ಅಂತ ಅವಾರ್ಡ್ ಬರಬೇಕಲ್ಲ ಬಟ್ ಒಂಬತ್ತು ಬಾರಿ ಶಾಸಕರಾಗಿ ಇವರು ಗೆದ್ರೇ ಇತಿಹಾಸ ಸರಿ ಈ ಸರಿ ಅವರಿಗೆ ಟಫ್ ಇದ್ದಂಗಿದೆ ನಮ್ಮ ರಿಪೋರ್ಟ್ ಪ್ರಕಾರ ಯಾಕಂದ್ರೆ ಗೋಡ್ನೇಕರ್ ರೋಗ ಜಿಡಿಎಸ್ ಇಂದ ಕಂಟೆಸ್ಟ್ ಮಾಡಿರೋ ಕಾರಣ ಸುನಿಲ್ ಹೆಗ್ಡೆಗೆ ಅನುಕೂಲ ಆಗಬಹುದು ಅನ್ನೋ ಚರ್ಚೆಗಳು ಬಹಳ ಇದೆ ಅಮೇಲೆ ಡೋಂಟ್ ನೋ ಯಾಕೆಂದ್ರೆ ಅಂತರ ಕೊನೆ ಚುನಾವಣೆ ಇದು ಹೌದು ಕಾಗೇರಿ ಕಾಗೇರಿ ವೀಕ್ಷಕರೇ ಕราวಳಿ ಕರ್ನಾಟಕದ ಕರ್ನಾಟಕ ಟಿವಿ ಲಾಸ್ಟ್ ಅಂಡ್ ಲೇಟೆಸ್ಟ್ ಸರ್ವೇನಲ್ಲಿ ಬಿಜೆಪಿ 14 ರಿಂದ ಕಾಂಗ್ರೆಸ್ 3 ಐದು ಜೆಡಿಎಸ್ ಸೊನ್ನೆ ಅದರ್ಸ್ ಒಂದು ಆಗಬಹುದು ಆಗಬಹುದು ಆಗದಿರಬಹುದು ನೋಡಿದ್ರಿ ಯಾವ ಕಾರಣಕ್ಕೆ ಅಂದ್ರೆ ಕಾಂಗ್ರೆಸ್ನವರು ಮ್ಯಾನಿಫೆಸ್ಟೋನಲ್ಲಿ ಬಜರಂಗಗಳ ಬ್ಯಾನ್ ಅನ್ನೋದೇ ಅವ್ರಿಗೆ ಒಂದು ಸ್ವಲ್ಪ ಹುಡುಕೆ ಬಿಸಿ ಬಿಟ್ಟಂಗೆ ಆಯ್ತು ಬೇಕಾಗಿರ್ಲಿಲ್ಲ ಅದು ಬೇಕಾಗಿರ್ಲಿಲ್ಲ ರಮಾನ ತೈ ಅಭಯ್ ಚಂದ್ರ ಜೈನವರು ಆದಿಯಾಗಿ ಕಾಂಗ್ರೆಸ್ಸಿಗರು ಹಿರಿಯರು ಸೋತಿದ್ದು ಹಿಂದುತ್ವದ ವಿರೋಧಿಗಳು ಹಿಂದೂಗಳ ವಿರೋಧಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ಮಕಾಡೆ ಮಲ್ಸಿದ್ರು ಕರಾವಳಿಲಿ ಮತ್ತದೇ ರೀತಿಯ ಬಜರಂಗಗಳ ಬ್ಯಾನ್ ಅನ್ನೋದು ಯಾಕೆಂದ್ರೆ ಬಜರಂಗದ ಬಲ ಇರೋದೇ ಕರಾವಳಿ ಭಾಗಾವಳಿ ಭಾಗದಲ್ಲಿ ಮತ್ತೆ ಅವ್ರನ್ನ ಇನ್ನಷ್ಟು ರೊಚ್ಚಿಗೆದ್ದು ಆಕ್ಟಿವ್ ಮಾಡೋ ರೀತಿ ಕಾಂಗ್ರೆಸ್ ಅವರು ಮಾಡ್ರು ಸೊ ನ ಮ್ಯಾನಿಫೆಸ್ಟೋ ಹೊಡ್ತಾ ಬಿದ್ದಿರದೆ ಇಲ್ಲಿ ಕರಾವಳಿ ಭಾಗದಲ್ಲಿ ಆಮೇಲೆ ಇಲ್ಲಿ ಜನ ಗ್ಯಾರಂಟಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಗ್ಯಾರಂಟಿ ಬೇಕಾಗಿಲ್ಲ ದುಡ್ಡು ತಿಂತೀವ್ರಪ್ಪ ಅಂತ ಹೇಳ್ತಾರೆ ಹೌದು ಹಾಗಾಗಿ ಇನ್ ಈ ಮ್ಯಾನಿಫೆಸ್ಟೋ ಇವ್ರಿಗೆ ನೆಗೆಟಿವ್ ಆಯ್ತು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕರಾವಳಿ ಅಂತ ಹೇಳ್ಬಹುದು ಅದ್ರಲ್ಲಿ ಯಾವ್ದು ಇಲ್ಲ ಈಗ